ನಾನು ಇಲ್ಲಿ ಹೇಗ್ ಬಂದೆ? ಸಾರೇ ಕರ್ಕೊಂಡ್ ಬಂದ್ರು ಮೇಡಮ್. ಮೀನಾಕ್ಷಿನೇ ನಿಮ್ ಡ್ರೆಸ್ ಚೇಂಜ್ ಮಾಡಿದ್ದು. ಗಂಡ್ಸ್ ವೇಷದಲ್ಲಿ ಬಂದಿದ್ದ ನಿಮ್ಮನ್ನ ಗೊತ್ತಿಲ್ಲದೆ ನಿಮ್ಗೆ ಅನ್ಬಾರ್ದು ಮಾತಂದೆ ಮೇಡಮ್. ನನ್ನ ಕ್ಷಮಿಸ್ಬಿಡಿ ಮೇಡಮ್. ಏನು ಅವಳನ್ ಕ್ಷಮೆ ಕೇಳೋದು? ಇವಳು ಜೈಗೆ ಎಷ್ಟು ಮಾತಾಡಿದ್ಲು. ಎಲ್ಲರ ಮುಂದೆ ನನ್ನ ಮಾವಂಗ ಅವಮಾನ ಮಾಡಿದಲ್ದೆ, ಈಗ ನಾಟಕ ಬೇರೆ. ಹೆಣ್ಣಾಗಿ ಕೆಲ್ಸ ಆಗ್ಲಿಲ್ಲ ಅಂತ ಗಂಡಿನ ಹಾಗೆ ಬಂದು ಬಲೆ ಬಿಸ್ತಿಯಾ? ನೀನು ಬೈದ್ರೆ ಸುಮ್ನಿರೋಕೆ, ವೇಷ ಬದಲಾಯಿಸಿದ್ರೆ ಹಿಂದೆ ಬರೋದಕ್ಕೆ ನನ್ನ ಅಳಿಯ ಏನಾದ್ರೂ ಕೈಲಾಗ್ದವನು ಅನ್ಕೊಂಡಿದ್ಯಾ? ಇವಳು ನಿತ್ಯ ಕಡೆ ಅನ್ಕೊಂಡ್ವಿ, ಆದ್ರೆ ಇವಳೇ ನಿತ್ಯ ಅಂತ ಗೊತ್ತೇ ಆಗ್ಲಿಲ್ಲ. ಅಲ್ಲ, ಇವಳಗ್ ನಾಚಿಕೆ ಇಲ್ದೆ ಹೋದ್ರೆ ಹೋಯ್ತು. ಮಾವಂಗ್ ಏನಾಗಿದೆ ಮಮ್ಮಿ? ಇವಳು ಅನ್ಬಾರ್ದ್ ಮಾತಂದ್ರು ಮತ್ತೆ ಮನೆಗ್ ವಾಪಸ್ ಕರ್ಕೊಂಬಂದಿದ್ದಾನೆ. ಅವನ್ ಕಣ್ಣಿಗ್ ಬೀಳ್ದೆ ಹೊರಟೋಗು ಅಂದ್ರೆ ನೀನ್ ನಿಜವಾದ ರೂಪ ಅವನ್ ಕಣ್ಣಿಗ್ ಬೀಳೋ ಹಾಗೆ ಮಾಡ್ದೆ ಅಲ್ವಾ? ಎಲ್ಲಾದ್ರೂ ಹೋಗಿ ಸಾಯಿ ಅಂದ್ರೆ ಮತ್ತೆ ಬಂದ್ಯಲ್ಲ, ನಿನಗೇನ್ ಮಾಡ್ಬೇಕೆ? ನಿಲ್ಸಿ ಅತ್ತೆ, ಯಾಕೆ ಅವಳಿಗೆ ಬೈತಾ ಇದ್ದೀರಾ? ಅವಳೇನ್ ಮಾಡಿದ್ಲೋ ಮರ್ತ್ ಬಿಟ್ಟಿಯ ಮಾವ. ಏನ್ ಮಾಡಿದಾಳೆ? ನನ್ನನ್ನು ಪ್ರೀತಿಸಿದಾಳೆ ಅಷ್ಟೇ ಅಲ್ವಾ? ನನ್ನನ್ನು ನೋಡದೆ ಇದ್ರು ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಲು. ನನ್ನ ಪ್ರೀತಿ ಅವಳಿಗೇ ಸಿಗ್ಬೇಕು ಅಂತ ಫಾರ್ಮ್ ಹೌಸಿಗೆ ಬಂದ್ಲು. ಅವಳು ನನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ ಕಾರ್ಡ್ನಲ್ಲಿ ಜೊತೆಗಿದ್ದಾಗ ಗೊತ್ತಾಯ್ತು. ನೀವ್ ಎಷ್ಟು ಚುಚ್ಚು ಮಾತಾಡಿದ್ರು ಇವಳು ನನ್ಗೋಸ್ಕರ ನಮ್ಮನೇಳಿದ್ಲು. ನಾನು ಅವಳ ಮನೆಗೆ ಹೋದಾಗ್ಲೂ ನನ್ಗೇನು ಕಡಿಮೆ ಮಾಡದೆ ನೋಡ್ಕೊಂಡ್ಲು. ನಾನು ಏನೇ ಅಂದ್ರೂ ನನ್ಗೋಸ್ಕರ ಬಂದೆ, ನನಗ್ ಕೆಲ್ಸದವಳಾದೆ, ನನಗ್ ಅಡಿಗೆ ಮಾಡಿದೆ. ನಿನ್ನ ಬೈದ್ರು ಸುಮ್ಮನಿದ್ದೆ, ನನ್ನಿಂದ ಕುಡ್ತಾ ಬಿಡಿಸ್ದೆ, ನನ್ನನ್ನ ಗೇಮಲ್ಲಿ ಗೆಲ್ಲೋ ಹಾಗೆ ಮಾಡಿದೆ, ಕೊನೆಗೆ ಹೀಗೆ ಹಾಸಿಗೆ ಹಿಡಿದೆ. ನನ್ನಿಂದ ದೂರ ಹೋಗ್ಬೇಕು ಅನ್ಕೊಂಡೆ. ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡು ಯಾಕೆ ನಿತ್ಯ ಅವತ್ತು ನನಗೆ ಅಷ್ಟೆಲ್ಲ ಮಾತಾಡ್ದೆ? ಒಪ್ಕೋತೀನಿ, ನೀನು ನನ್ನ ಅರ್ಥ ಮಾಡ್ಕೊಂಡ ಹಾಗೆ ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಹೋದೆ. ಯಾವಾಗ್ಲೂ ನನ್ನ ಪ್ರೀತಿನೇ ಹೆಚ್ಚು ಅನ್ಕೊಂಡೆ ಹೊರತು ನೀನೆಷ್ಟು ಗ್ರೇಟ್ ಅಂತ ತಿಳ್ಕೊಳ್ದೆ ಹೋದೆ. ಅದಕ್ಕೆ ಈ ರೀತಿ ನಾಟಕ ಆಡಿ ನನ್ನ ಕಣ್ತಿರ್ಸಿದ್ಯಾ ಅಲ್ವಾ? ಐ ಆಮ್ ಸಾರಿ ನಿತ್ಯ, ಅಂಡ್ ಐ ಲವ್ ಯು. ಯಾವತ್ತೂ ನಿನ್ನನ್ನು ಬಿಟ್ಟೋಗಲ್ಲ. ನನ್ನ ಕ್ಷಮಿಸ್ತೀಯ ನಿತ್ಯ. ಯಾಕೆ ಅಳ್ತಿದ್ಯಾ? ನಿನ್ಗೇನು ಆಗಲ್ಲ, ನಿನಗೆ ನಾನಿದ್ದೀನಿ. ಆ ಗುಡಿ ಬಾಗ್ಲು ತೆಗ್ಸಾದ್ರೂ ಸರಿ, ನೀನು ಹುಷಾರಾಗೋ ಹಾಗೆ ಮಾಡ್ತೀನಿ. ಇವಳಿಗೋಸ್ಕರ ನೀನ್ ಮಾತು ತಪ್ತೀಯ ಜೈ. ನೀನು ಪ್ರಾಣ ಹೋದ್ರು ಗುಡಿ ಬಾಗ್ಲು ತೆಗ್ಸಲ್ಲ ಅಂತ ಹೇಳಿದ್ಯಲ್ಲ. ನಿತ್ಯ ನನ್ನ ಪ್ರಾಣ ಅತ್ತೆ, ಅವಳ ಪ್ರಾಣ ಉಳಿಯುತ್ತೆ ಅಂದ್ರೆ ನಾನ್ ಮಾತು ತಪ್ಪಿದ್ರು ಪರವಾಗಿಲ್ಲ, ಗುಡಿ ಬಾಗ್ಲು ತೆಗ್ಸೇ ತೆಗ್ಸ್ತೀನಿ. ನನ್ ಮರ್ಯಾದೆ ಹೋದ್ರು ಸರಿ, ನನಗ್ ನಿತ್ಯನ್ ಪ್ರಾಣನೇ ಮುಖ್ಯ. ನನ್ಗೋಸ್ಕರ ಅವಳು ಎಷ್ಟೋ ಮಾಡಿದಾಳೆ, ಅವಳಿಗೋಸ್ಕರ ನನ್ನ ತಲೆ ತಗ್ಸೋದ್ರಲ್ಲಿ ತಪ್ಪೇನಿಲ್ಲ.
ಸರಿಯಾಗಿ ಹೇಳಿದ್ರಿ ಸರ್. ನಿಮಗೋಸ್ಕರ ಮೇಡಮ್ ಅರ್ಧನಾರೀಶ್ವರ ವೇಷ ಹಾಕಿದ್ರು. ಮೇಡಮ್ ಪಾರ್ವತಿ ಆದ್ರೆ ನೀವು ಸಾಕ್ಷಾತ್ ಶಿವನೇ ಸರ್. ನಿಮ್ಮ ಅರ್ಧ ಭಾಗನ ಮೇಡಮ್ಗೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಬಾನಿತ್ಯ, ನಿನ್ನ ನಾನೇ ಗುಡಿ ಕರ್ಕೊಂಡು ಹೋಗ್ತೀನಿ. ನೀವ್ ಹೇಳಿರೋ ಮುಹೂರ್ತಕ್ಕೆ ಇನ್ನ ಕಾಲ್ ಗಂಟೆ ಮಾತ್ರ ಐತೆ. ಇಷ್ಟು ದಿನ ಇಷ್ಟೊತ್ತು ನಡೀದೇ ಇರೋ ಅದ್ಭುತ ಈಗ ನಡೀತದೆ ಅಂತ ನನಗ್ ನಂಬಿಕೆ ಇಲ್ಲ. ಅಣ್ಣ ಅಲ್ಲಿ ನೋಡು, ಬರ್ತಿರೋದು ಭೋಜ ಅಲ್ಲಣ್ಣ, ಯಾರೋ ಹುಡುಗಿನ. ಅವಳು ಯಾರೋ ಹುಡುಗಿ ಅಲ್ಲಣ್ಣ, ಗಂಗಾ. ಪರಿಸ್ಥಿತಿ ಕೈ ಮೀರದೆ ಇದ್ರೆ ಅಮ್ಮನವರ ಮಹಿಮೆ ಅರ್ಥ ಆಗಲ್ಲ ಅಂತಾಯ್ತು. ಈಗ್ಲಾದ್ರೂ ಆ ಅಮ್ಮವರಿಗೆ ತಲೆ ಬಾಗಿದ್ರಿ ಸಂತೋಷ. ನಾನ್ ತಲೆ ತಗ್ಸಿದ್ದು ಜೀವ ಇಲ್ದಿರೋ ಈ ಕಲ್ಲಿನ ಗೊಂಬೆಗಲ್ಲ, ನಾನ್ ಪ್ರೀತಿಸಿರೋ ನನ್ನ ಹುಡುಗಿಗೆ. ನಾನ್ ನಿಮ್ಮಅಮ್ಮವ್ರನ್ನ ನಂಬ್ತಿಲ್ಲ, ನನ್ನನ್ ತಾಯಿ ಹಾಗೆ ನೋಡ್ಕೊಂಡಿರೋ ಈ ಅಮ್ಮನ್ನ ನಂಬ್ತೀನಿ. ಮನ್ ತಿವ್ಳಿಲ್ದ ಕರ್ಕೊಂಡ್ ಬಂದಿಯೋ? ನಾನ್ ಗುಡಿ ಬಾಗ್ಲು ಹಾಕ್ಸಿದ್ದಕ್ಕೆ ನನ್ನ ಹುಡುಗಿಗೆ ಹೀಗಾಯ್ತು ಅಂತಿದ್ದೀರಿ. ತಪ್ಪು ನಾನ್ ಮಾಡಿದ್ರೆ ಶಿಕ್ಷೆ ಇವಳಿಗಾಯ್ತು ಅಂತ ಹೇಳ್ತಿದ್ದೀರಿ, ಅದಕ್ಕೆ ಬಂದಿರೋದು. ನನ್ ಪ್ರೀತಿಗೋಸ್ಕರ ಬಂದೇ ಹೊರತು ಯಾರಿಗೋ ಭಯ ಪಟ್ಟು ಬರ್ಲಿಲ್ಲ. ನೀನಾಗ ನಿನ್ ಬರ್ಲಿಲ್ಲ, ಅಮ್ಮವ್ರೆ ನಿನ್ನ ಬರೋ ಹಾಗೆ ಮಾಡಿದ್ದು. ಅಮ್ಮನ ಕಲ್ ಗೊಂಬೆನ, ಬೇರೆ ಕಲ್ಲಿನ ಗೊಂಬೆಗೂ ಈ ಕಲ್ಲಿನ ಗೊಂಬೆಗೂ
ಆಕಾರ ಬಿಟ್ರೆ ಇನ್ನೇನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಕಲ್ಲಲ್ಲಿಲ್ಲ, ನಿನ್ನ ನೋಟದಲ್ಲಿದೆ, ಅರ್ಥ ಮಾಡ್ಕೊಳ್ಳೋ ಮನಸ್ಸಲ್ಲಿದೆ. ಏನರ್ಥ ಮಾಡ್ಕೊಳ್ಳಿ, ನನಗ್ ಜನ್ಮ ಕೊಟ್ಟಿದ್ದು ನನ್ನ ತಂದೆ ತಾಯಿನೇ ಹೊರತು ಈ ಗೊಂಬೆ ಅಲ್ಲ. ನನಗ್ ತಿಂಡಿ ನಿದ್ರೆ ಬಟ್ಟೆ ಈ ಗೊಂಬೆ ಕೊಡ್ಲಿಲ್ಲ. ಈ ಗೊಂಬೆ ನನಗ್ ಶಿಕ್ಷಣ ಕೊಡಿಸ್ಲಿಲ್ಲ, ಈ ಗೊಂಬೆ ನನಗ್ ದುಡ್ಡು ಕೊಡ್ಲಿಲ್ಲ, ಈ ಗೊಂಬೆ ನನ್ನ ಪ್ರೀತಿಸ್ಲಿಲ್ಲ, ನನಗ್ ಸೇವೆ ಮಾಡ್ಲಿಲ್ಲ, ನನ್ನ ನೋವನ್ನು ತೀರಿಸ್ಲಿಲ್ಲ, ನನಗೋಸ್ಕರ ಏನೇನು ಮಾಡ್ಲಿಲ್ಲ. ಆದ್ರೆ ನನ್ನ ನಿತ್ಯ ನನಗೋಸ್ಕರ ಏನೇನೋ ಮಾಡಿದಾಳೆ. ಅಮ್ಮನ ಹಾಗೆ ನನಗೆ ಊಟ ಕೊಟ್ಲು, ಹೆಂಡತಿ ಹಾಗೆ ಸೇವೆ ಮಾಡಿದ್ಲು, ಫ್ರೆಂಡ್ ಹಾಗೆ ನನಗೆ ಒಳ್ಳೇದ್ ಬಯಸಿದ್ಲು, ಗುರು ಹಾಗೆ ಜೀವನದ ಬಗ್ಗೆ ಹೇಳಿದ್ಲು. ನಾನ್ ಬೈದ್ರು ಸುಮ್ನಾದ್ಲು, ಕೂಗಾಡಿದ್ರು ಸುಮ್ನಾದ್ಲು, ಕೊನೆಗೆ ನನ್ನಿಂದ ನೀವ್ ಹೇಳ್ತಿರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ತಿದ್ದಾಳೆ. ಅದು ಜೀವ ಇಲ್ದಿರೋ ನಿರ್ಜೀವ ಮಾತ್ರ, ಆದ್ರೆ ನನ್ನ ನಿತ್ಯ ಸಜೀವ. ಇವಳ ಪ್ರೀತಿ ನೀವಲ್ಲಿ ಬೆಳಗಿಸ್ತಿರೋ ದೀಪಕ್ಕಿಂತ ಪವಿತ್ರವಾದುದು, ಆ ದೀಪದಲ್ಲಿರೋ ಅಗ್ನಿಗಿಂತ ಸ್ವಚ್ಛವಾದದ್ದು. ಇವಳಿಗಿಂತ ಆ ಗುಡಿ ನನಗೆ ಹೆಚ್ಚೇನಲ್ಲ, ಆ ಗುಡಿನ ನಿಮಗೆ ಕೊಡ್ತೀನಿ. ನನ್ನ ನಿತ್ಯನ ಹುಷಾರಾಗೋ ಹಾಗೆ ಮಾಡಿ. ಸ್ವಾಮಿ ಹೇಳಿರೋ ಟೈಮ್ಗೆ ಗುಡಿ ಬಾಗ್ಲು ತೆಗಿತಲ್ರೋ. ಅದೇನು ನಿನ್ ಮಗಳು ಉದ್ದೇಶ? ನನ್ ಬಗ್ಗೆ ಅವಳೇನಂದ್ಕೊಂಡಿದ್ದಾಳೆ? ನನ್ಗೆ ಮೋಸ ಮಾಡಕ್ ನೋಡ್ತಿದ್ದಾಳ? ನಾನು ಸೇಡ್ ತೀರ್ಸ್ಕೊಂಡೆ ಅಂತ ನನ್ ಮೇಲೆ ರಿವೆಂಜ್ ತೀರ್ಸ್ಕೋಬೇಕು ಅನ್ಕೊಂಡ್ಲ ಅವಳು? ಸಾಯ ಮೊದ್ಲು ಕೂಡ ನನ್ನ ಕಾಡ್ತಿದ್ದಾಳಲ್ಲೆ ನಿನ್ನ. ನಿನ್ ಮಗ್ಳು ಏನ್ ಮಾಡಿದಾಳೆ ಗೊತ್ತಾ? ಇಲ್ಲಿಂದ ಎಲ್ಲಾದ್ರೂ ಹೋಗಿ ಸಾಯು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನನ್ ಜೈ ಮುಂದೆ ಹೋಗಿ ಅವಳ ರೂಪದಲ್ಲೇ ಅಪಿಯರ್ ಆಗಿದ್ದಾಳೆ. ನನ್ ರೂಪದಲ್ಲಿರೋ ಅವಳನ್ನ ನೋಡಿ ನಾನು ಅಂದ್ಕೊಂಡು ನನ್ ಜೈ ಕರ್ಗೋಗಿ ಅವಳಿಗೋಸ್ಕರ ಗುಡಿ ಬಾಗ್ಲು ತೆಗ್ಸಿ ಏನ್ ನೆನೋ ಮಾಡ್ತಿದ್ದಾನೆ. ಅದೆಲ್ಲ ಜೈ ನನಗೋಸ್ಕರ ಮಾಡ್ದ ಅಂತ ನಾನ್ ಸುಮ್ನಿರೋಣ ಅಂದ್ಕೊಂಡ್ರೆ ನಾಳೆ ಅವಳ್ ಸತ್ ಹೋದ್ರೆ ಜೈ ದೃಷ್ಟಿಯಲ್ಲಿ ನಾನ್ ಸತ್ ಹೋದಾಗೆ ಇನ್ ಹೇಗೆ?
ನಾನು ಜೈ ಒಂದಾಗೋದು? ನನ್ನ ಪ್ರೀತಿನ ಕೊಂದ್ಲು ಅವಳು, ನನ್ನ ಸಾಯಿಸ್ಬಿಟ್ಲು. ಅವಳನ್ನ ನಾನು ಬಿಡಲ್ಲ. ಅವಳನ್ನ ನಿನ್ನ ಸೇರಿಸಿ ಸಾಯಿಸ್ತಿದ್ರೆ ನಾನು ನಿತ್ಯನೇ ಅಲ್ಲ. ನಿನ್ನ ಕಣ್ಣಿನ ರೆಪ್ಪೆಯಾಗಿ ನೋಡ್ಕೋಬೇಕಾಗಿರೋ ನಾನು ನಿನ್ನಿಂದ ದೂರ ಇದ್ದೀನಿ. ಸಾವು ಬದುಕಿನ ಮಧ್ಯೆ ಇರೋ ನಿನ್ನನ್ನ ನೋಡಕ್ಕಾಗ್ತಿಲ್ವೇ? ನಿನ್ಗೋಸ್ಕರ ಹೇಗಾದ್ರೂ ಬರ್ತೀನಿ, ನಿನ್ನನ್ನ ಕಾಪಾಡ್ಕೋತೀನಿ, ಖಂಡಿತ ಕಾಪಾಡ್ಕೋತೀನಿ. ಬಿಡಲ್ಲ, ಎಲ್ ಕಾಣಿಸ್ತಾಳೋ ಅಲ್ಲೇ ಶೂಟ್ ಮಾಡ್ತೀನಿ. ಅಮ್ಮವರನ್ನ ಹೊತ್ಕೊಂಡು ಆಲಯದೊಳಗೆ ಪ್ರವೇಶ ಮಾಡಿ. ನಾನು ಇವಳಿಗೋಸ್ಕರ ಬಂದಿದ್ದು, ನಿಮ್ ಅಮ್ಮವ್ರಿಗೋಸ್ಕರ ಅಲ್ಲ. ನಿಂತು ಹೋಗಿರೋ ಅಮ್ಮನವರ ಸೇವೆಗಳೆಲ್ಲ ಪುನಃ ಪ್ರಾರಂಭ ಆಗೋವರೆಗೂ ಇವಳ ದೇಹದಲ್ಲಿರೋ ಅಮ್ಮವರು ಹೊರಗಡೆ ಬರೋದಿಲ್ಲ. ಸ್ವಾಮಿ, ಅವ್ರಿಗೋಸ್ಕರ ಬಂದೆ ಅಂತೀರಾ? ಅವ್ರಿಗೋಸ್ಕರನೇ ಗುಡಿ ಬಾಗಿಲು ತೆಗೆದ್ರಿ. ಅವರ ಮೈಲಿರೋ ಅಮ್ಮ ಅವರು ಹೊರಗಡೆ ಬರಬೇಕು ಅಂದರೆ ಆ ಅಮ್ಮನ ಆಲಯ ಪ್ರವೇಶ ಮಾಡಿಸ್ಲೇಬೇಕು, ಬೇರೆ ದಾರಿ ಇಲ್ಲಪ್ಪ. ಇಲ್ಲಿವರೆಗೂ ಬಂದ್ಮೇಲೆ ಇನ್ನು ಯೋಚನೆ ಮಾಡಬೇಡಿ ಸರ್. ಅವ್ರ ದೃಷ್ಟಿಲಿ ಭಕ್ತಿ ದೊಡ್ಡದು, ನಿಮ್ಮ ದೃಷ್ಟಿಲಿ ಪ್ರೀತಿ ದೊಡ್ಡದು. ಭಕ್ತಿಯಾದರೂ ಪ್ರೀತಿಯಾದರೂ ಎರಡೂ ಕೂಡ ನಂಬಿಕೆನೇ ಸರ್. ನಿಮ್ಮ ನಂಬಿಕೆನ ನೀವು ಕಳ್ಕೊಂಬಿಡಿ ಸರ್. ಸ್ವಾಮಿ, ಅಮ್ಮ ಅವ್ರನ್ನ ಮನಸ್ಸಿನಲ್ಲಿ ಸ್ಮರಿಸ್ಕೊಂಡು ನಿಮ್ಮ ಎರಡೂ ಕೈಯಿಂದ ವಿಗ್ರಹನ ಎತ್ಕೊಳ್ಳಿ, ಬನ್ನಿ.